ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರುಣಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮಗೆ ತುಂಬ ರುಚಿಕರವಾಗಿರುವ ಮಸಾಲ ವಡೆ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ಇದು ತುಂಬ ಕ್ರಿಸ್ಪಿ ಆಗಿರುತ್ತೆ, ಅದೇ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ನಾನೊಂದು ಬೌಲ್ನ ತೊಗೊಂಡಿದ್ದೀನಿ. ಈ ಕಪ್ನಲ್ಲಿ 2 ಕಪ್ ಆಗೋಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ರೀತಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 20-30 ನಿಮಿಷ ಆಗೋಷ್ಟು ಚೆನ್ನಾಗಿ ನೆನೆಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಂದರೆ 1 ಅವರ್ ಕೂಡ ನಾವು ನೆನೆಸ್ಕೋಬೋದು. 20-30 ನಿಮಿಷ ಸಾಕು ಫ್ರೆಂಡ್ಸ್. ಈಗ ನಾನು ಪ್ಲೇಟ್ನ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ನಾನು ಹೆಸರುಬೇಳೆ 1/2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಒಂದು 10 ನಿಮಿಷ ನೆನೆಯೋಕೆ ಬಿಡ್ತಾ ಇದ್ದೀನಿ. ಹೆಸರುಬೇಳೆ ಹಾಕೋದ್ರಿಂದ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಅದೇ ರೀತಿ ಟೇಸ್ಟಿಯಾಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಹೆಸರುಬೇಳೆ ಸೇರಿಸ್ಕೊಂಡು. ಈಗ ನಾನು 10 ನಿಮಿಷ ನೆನೆಯೋಕೆ ಬಿಡ್ತಾ ಇದ್ದೀನಿ. ಈಗ ನಾವು ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಮಿಕ್ಸಿ ಜಾರ್ನ ತೊಗೊಂಡು 10-20 ಪೀಸ್ ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 7-8 ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ಶುಂಠಿ 2-3 ಇಂಚ್ ಆಗೋಷ್ಟು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಲವಂಗ 5-6 ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಕೆ 2 ಇಂಚು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಳೆನ ಸೇರಿಸ್ಕೊಂಡು ನಾವು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕು. ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ನಾನು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಬೌಲ್ನ ತೊಗೊಂಡು ಕೊತ್ತಂಬರಿ 1/2 ಕಪ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ 1¼ ಕಪ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಸಣ್ಣ ಬೇಡ ಫ್ರೆಂಡ್ಸ್, ಸ್ವಲ್ಪ ದಪ್ಪ ಇರಲಿ. ನಂತರ ಸೋಂಪು 1 ಟೇಬಲ್ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮಿಕ್ಕಿದ್ದ ಬೇಳೆನೆಲ್ಲ ನಾನು ಗ್ರೈಂಡ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾನೆಲ್ಲ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್, ತುಂಬ ಈಸಿ. ವಡೆ ಏನೂ ಅಷ್ಟು ಕಷ್ಟ ಆಗಿರೋ ಅಡುಗೆ ಏನೂ ಅಲ್ಲ. ಈಗ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಾನು ಲಾಸ್ಟಲ್ಲಿ ನೆನೆಸ್ಕೊಂಡಿರೋ ಹೆಸರುಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಉಪ್ಪನ್ನ ನಾವು ನೋಡ್ಕೋಬೋದು, ಕಮ್ಮಿ ಇದ್ದರೆ ಸೇರಿಸ್ಕೋಬೋದು ಫ್ರೆಂಡ್ಸ್. ಖಾರ ಕಮ್ಮಿ ಇದ್ದರೆ ಹಸಿಮೆಣಸಿನಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೋದು. ಸ್ವಲ್ಪ ಕರಿಬೇವು ಹಾಕ್ಕೋಬೋದು ಫ್ರೆಂಡ್ಸ್, ಆಪ್ಷನಲ್. ಅದೇ ರೀತಿ ನುಗ್ಗೆಕಾಯಿ ಸೊಪ್ಪನ್ನೂ ಸೇರಿಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಸೇರಿಸಿದ್ರೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಈಗ ನಾನು ಒಂದು 10 ನಿಮಿಷ ಆಗಿಬಿಡ್ತಾ ಇದ್ದೀನಿ. ಸ್ಟೌ ಮೇಲೆ ಕಡಾಯಿಟ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಕೈಯಲ್ಲಿ ನೀರನ್ನ ಹತ್ಕೊಂಡು ಈ ಥರ ವಡೆನ ಮಾಡಿಕೊಂಡು ನಾವು ಎಣ್ಣೆಯಲ್ಲಿ ಬಿಟ್ಕೋಬೇಕು. ನೋಡಿದ್ರಲ್ಲ, ತುಂಬ ಸಿಂಪಲ್ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೋಬೋದು ವಡೆನೂ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಾವು ಕರೆಕ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ ವಡೆ. ಜಾಸ್ತಿ ದಪ್ಪನ ನಾವು ಒತ್ಕೋಬಾರ್ದು, ಸ್ವಲ್ಪ ತೆಳುವಾಗಿ ನಾವು ಒತ್ಕೋಬೇಕು ಫ್ರೆಂಡ್ಸ್. ಆವಾಗಲೇ ಕ್ರಿಸ್ಪಿಯಾಗಿ ವಡೆ ಚೆನ್ನಾಗಿ ಬರುತ್ತೆ, ದಪ್ಪ ಇದ್ದರೆ ಮಂದ ಇದ್ದರೆ ಚೆನ್ನಾಗಿ ಬರೋದಿಲ್ಲ. ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವಡೆನ ಒತ್ಕೊಳ್ಳೋದಕ್ಕೆ ವೀಳ್ಯದೆಲೆ ಅಥವಾ ಬಾಳೆ ಎಲೆನೂ ತೊಗೋಬೋದು ಫ್ರೆಂಡ್ಸ್. ಕೈಲೂ ಚೆನ್ನಾಗಿ ಮಾಡ್ಕೋಬೋದು, ನೋಡ್ತಾ ಇದ್ದೀರಲ್ಲ. ಯಾರಾದರೂ ಬಿಗ್ನರ್ಸ್ ಅಥವಾ ಮೊದಲ ಬಾರಿಗೆ ಮಸಾಲೆ ವಡೆ ಮಾಡ್ತಿದ್ರೆ ನಾನು ಯೂಸ್ ಮಾಡಿರೋ ಟಿಪ್ಸ್ನ ಒಂದ್ಸಲ ಫಾಲೋ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ವಡೆ ಬರುತ್ತೆ. ನಾವು ಮಸಾಲೆ ವಡೆನ ದೇವರಿಗೆ ನೈವೇದ್ಯವಾಗೂ ಇಡ್ಬೋದು, ಅದೇ ರೀತಿ ಯಾರಾದರೂ ನೆಂಟರು ಬಂದಾಗ ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್ ಈ ರೆಸಿಪಿನ. ಈಗ ಫ್ರೈ ಆಗಿದ್ದು ನಾವು ತಿರ್ಸ್ಕೋಬೇಕು ಫ್ರೆಂಡ್ಸ್. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ವೇಟ್ ಮಾಡಬೇಕು ಫ್ರೆಂಡ್ಸ್. ನಂತರ ಫ್ರೈ ಆಗಿದ್ದು ನಾವು ತೆಗಿಬೇಕು. ಈಗ ಸ್ವಲ್ಪ ಜಾಗ ಇದೆ, ನಾವು ಹಸಿ ಹಿಟ್ಟನ್ನ ಸೇರಿಸ್ಕೋಬೋದು, ಆಗ ಬೇಗ ಆಗುತ್ತೆ.
ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಮಸಾಲೆ ವಡೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ, ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ತುಂಬ ಕ್ರಿಸ್ಪಿಯಾಗೇನೂ ಇರುತ್ತೆ. ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ರೆಸಿಪೀಸ್ ಬೇಕಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಮಾಡಿ ತೋರಿಸ್ತೇನೆ. ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಅದೇ ರೀತಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಹೆಲ್ತಿ ರೆಸಿಪೀಸ್ಗೋಸ್ಕರ ಪ್ಲೀಸ್ ನೋಡ್ತಾನೆ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.